ಇನ್ನು ಮುಂದಿನ ಸುದ್ದಿ ಇಡೀ ದಕ್ಷಿಣ ಭಾರತೀಯ ಸಿನಿಮಾ ರಂಗದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಹಿಂದೆ ಕೂಡ ಚರ್ಚೆ ಆಗಿತ್ತು ಡ್ರಗ್ಸ್ ವಿಚಾರವಾಗಿ ಕೆಲವೊಂದಿಷ್ಟು ಜನರನ್ನು ಅರೆಸ್ಟ್ ಮಾಡಲಾಗಿತ್ತು ವಿಚಾರಣೆ ಮಾಡಲಾಗಿತ್ತು ಕರ್ನಾಟಕದಲ್ಲೂ ಆಗಿದ್ದು ಸಾಕಷ್ಟು ನಟಿಯರನ್ನು ನಟರನ್ನು ವಿಚಾರಣೆ ಕೂಡ ಮಾಡಿದ್ರಾಗಿತ್ತು ಈಗ ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲನ ಸೃಷ್ಟಿ ಮಾಡ್ತಾ ಇದೆ ಕಾರಣ ರಜಿಕಾಂತ್ ಅಭಿನಯದ ಕಬಾಲಿ ಸಿನಿಮಾದ ನಿರ್ಮಾಪಕರಲ್ಲೊಬ್ಬರಾದ ಕೆ ಪಿ ಚೌಧರಿಯನ್ನು ಡ್ರಗ್ ಕೇಸ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ ಅಲ್ಲಿಂದ ಇದರ ಬೆನ್ನಲ್ಲೇ ಅವರೇನು ವಿಚಾರಣೆ ಮಾಡ್ತಾ ಇತ್ತು ಆಗ ಅನೇಕ ನಟರು ನಟಿಯರ ಹೆಸರನ್ನು ನಿರ್ಮಾಪಕರು ಬಾಯಿ ಬಿಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಅದರಲ್ಲಿ ಆಶು ರೆಡ್ಡಿ ಅನ್ನೋ ಒಂದು ಹೆಸರು ಈಗ ಕೇಳಿ ಬರ್ತಾ ಇದೆ ನಟಿ ಆಶು ರೆಡ್ಡಿ ಈಗ ಸುದ್ದಿಯಲ್ಲಿ ಸುದ್ದಿಯಲ್ಲಿದ್ದಾರೆ ಇಷ್ಟು ದಿನ ಗ್ಲಾಮರಸ್ ಫೋಟೋ ಮೂಲಕ ಗಮನ ಸೆಳೀತಾ ಇದ್ದ ಆಶು ರೆಡ್ಡಿ ಡ್ರಗ್ ಕೇಸ್ ಮೂಲಕ ಸುದ್ದಿ ಆಗ್ತಾ ಇದ್ದಾರೆ ರಜನಿಕಾಂತ್ ನಟನೆ ಕಬಾಲಿ ಸಿನಿಮಾದ ನಿರ್ಮಾಪಕ ಕೆ ಪಿ ಚೌಧರಿ ಈಗ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಅವರು ಹಾಶಿ ಜೊತೆ ಇರ್ತಕ್ಕಂಥ ನೂರಾರು ಬಾರಿ ಫೋನ್ ಕಾಲ್ ಫೋನಲ್ಲಿ ಮಾತನಾಡಿದ್ದಾರೆ ಅನ್ನೋ ಒಂದು ವಿಚಾರ ಈಗ ವೈರಲ್ ಆಗ್ತಾಯಿದೆ ಡ್ರಗ್ ಮಾರಾಟ ಮಾಡೋ ವ್ಯಕ್ತಿಯ ಜೊತೆ ಇಷ್ಟೊಂದು ದೂರವಾಣಿ ಕರೆ ಏಕೆ ಎನ್ನುವ ಪ್ರಶ್ನೆ ಪೊಲೀಸರಲ್ಲಿ ಮೂಡ್ತಾ ಇದೆ ಆಶಿರೆಡ್ಡಿ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ತೆಲುಗಿನ ಬಿಗ್ ಬಾಸ್ನಲ್ಲೂ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿ ಗಮನವನ್ನು ಸೆಳಿದರು ಆಗ ಅವರ ಹೆಸರು ಡ್ರಗ್ ಕೇಸ್ನಲ್ಲಿ ಈಗ ಅವರ ಹೆಸರು ಡ್ರಗ್ ಕೇಸ್ನಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ ಕಬಾಲ್ ನಿರ್ಮಾಪಕ ಅವರು ನೇರವಾಗಿ ಆಶು ಬಗ್ಗೆ ಆರೋಪ ಮಾಡಿಲ್ಲ ಇದರ ಮಧ್ಯೆ ಲಿಂಕ್ ಇರೋದು ವಿಚಾರಣೆ ಮೇಲೆ ಗೊತ್ತಾಗ್ತಾ ಇದೆ ಸೊ ಅವರ ಬಳಿ ಇದ್ದ ಮೂರು ಮೊಬೈಲ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೆ ಪಿ ಚೌಧರಿ ಅವರ ಒಂದು ಫೋನಿಂದ ಆಶು ರೆಡ್ಡಿಗೆ ನೂರಾರು ಬಾರಿ ಫೋನ್ ಕಾಲ್ ಹೋಗಿದೆಯಂತೆ ಇದು ಏಕೆ ಎಂಬ ಪ್ರಶ್ನೆ ಮೂಡ್ತಾ ಇದೆ ಈ ಬಗ್ಗೆ ಆಶು ರೆಡ್ಡಿ ಸಾಮಾಜಿಕ ಕಿಡಿಕಾರ್ತಾ ಇದ್ದಾರೆ ಇದೆಲ್ಲವೂ ಸುಳ್ಳು ಸುದ್ದಿ ಅನಾವಶ್ಯಕವಾಗಿ ಈ ಪ್ರಕರಣವನ್ನು ನನ್ನ ಹೆಸರು ಎಳೆದು ತರಲಾಗ್ತಾ ಇದೆ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪೋಸ್ಟ್ ಶೇರ್ ಮಾಡಿ ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದಾರೆ ಇದ್ರ ಬಗ್ಗೆ ಸ್ಪಷ್ಟತೆ ಅಂತ ರೆಡ್ಡಿ ಆಶು ರೆಡ್ಡಿ ಹೇಳ್ತಾ ಇದ್ದಾರೆ ಹಿಂದೆ ಆಶು ರೆಡ್ಡಿ ಅವರ ಕಾಲುಗಳನ್ನು ಕಿಸ್ ಮಾಡಿ ಸಕ್ಕಾಪಟೆ ವಿವಾದವನ್ನು ಸೃಷ್ಟಿ ಮಾಡಿದರು ಗೋಪಾಲ್ ವರ್ಮಾ ಅದೇ ಆಶು ರೆಡ್ಡಿ ಇವರು ಸೊ ಸದ್ಯಕ್ಕೆ ಡ್ರಗ್ ಕೇಸ್ನಲ್ಲಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಬಟ್ ಅದಕ್ಕೆ ಅವರು ಕಿಡಿಕಾರಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ನೋಡೋಣ ಇದು ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಇನ್ನೂ ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಹಾಕ್ಕೊಳ್ತಾರೆ ವೆಯ್ಟ್ ಮಾಡೋಣ ಸೊ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ರಾಜಕಾರಣ ಅದರ ಜೊತೆ ಅಂತಾರಾಷ್ಟ್ರೀಯ ನ್ಯೂಸು ಸಿನಿಮಾ ನ್ಯೂಸು ಎಲ್ಲವೂ ಕೂಡ ನಿಮಗೆ ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ ಸೊ ಮತ್ತಷ್ಟು ವಿಚಾರಗಳು ಮತ್ತಷ್ಟು ಸುದ್ದಿ ಮತ್ತಷ್ಟು ಸ್ಪೆಷಲ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ